ಜಗದ್ಜ್ಯೋತಿ ಬಸವೇಶ್ವರರ, ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯ ಅನಾವರಣವನ್ನು ಈಗ ತಾನೇ ಮಾಡಿರುವಂಥ ಕೇಂದ್ರದ ಗೃಹ ಹಾಗೂ ಸಹಕಾರಿ ಸಚಿವರಾದಂಥ ಮಾನ್ಯ ಅಮಿತ್ ಶಾ ಜಿಯವರೇ, ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ, ಮತ್ತೊಬ್ಬ ಇದಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ಇಷ್ಟು ಸುಂದರವಾದ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂಥ ಸಚಿವರಾದಂಥ ಮಾನ್ಯ ಅಶೋಕ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಿಗೆ ತಲೆಬಾಗಿ ನಮಸ್ಕರಿಸುತ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಆತ್ಮೀಯ ಎಲ್ಲ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದಾಯಕವಾದಂಥ ದಿನ ಅಂದರೆ ನಿಜಕ್ಕೂ ತಪ್ಪಾಗಲಿಕ್ಕಿಲ್ಲ. ಶಿವಶರಣರು, ಹೋರಾಟಗಾರರು ಜನಿಸಿದ ಈ ಪುಣ್ಯಭೂಮಿಯಲ್ಲಿ ಮತ್ತೆ ನಾಡಿಗೆ ಶಕ್ತಿ ಕೇಂದ್ರವಾಗಿ ಮಿಂಚುತ್ತಿರುವ ವಿಧಾನಸೌಧದ ಮುಂಭಾಗದಲ್ಲಿ ಈ ನಾಡಿನ ಮಹಾನ್ ಚೇತನಗಳಾದ ಶ್ರೀ ಜಗಜ್ಯೋತಿ ಬಸವೇಶ್ವರರ ಮತ್ತು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗಳ ಅನಾವರಣ ಸಮಾರಂಭದಲ್ಲಿ ಭಾಗವಹಿಸಿರುವಂಥದ್ದು ಅತ್ಯಂತ ಸಂತಸ ತಂದಿದೆ. ಈ ಪ್ರತಿಮೆಯನ್ನು ವಿಧಾನಸೌಧ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿರುವಂಥದ್ದು ನನ್ನ ಬಹಳ ವರ್ಷಗಳ ಕನಸಾಗಿತ್ತು. ಇಂದು ಅದು ಸಾಕಾರಗೊಂಡಿದೆ, ಅದಕ್ಕಾಗಿ ನನಗೆ ತುಂಬ ಆನಂದ ಆಗಿದೆ. 12ನೇ ಶತಮಾನದಲ್ಲಿಯೇ ಅಣ್ಣ ಬಸವಣ್ಣನವರು ಆ ಜಾತಿ ಈ ಜಾತಿ ಎಂಬ ಭೇದ ಭಾವವನ್ನು ತೊರೆದುಹಾಕಿ ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ನಡೆದವರು. ಕಾಯಕವೇ ಕೈಲಾಸ ಎಂಬ ವಚನದ ಮೂಲಕ ಇಡೀ ದೇಶಕ್ಕೆ ಸಂದೇಶ ಸಾರಿ ಎಲ್ಲರಿಗೂ ಸ್ಫೂರ್ತಿ ಹಾಗೂ ಮಾದರಿಯಾಗಿದ್ದರು. ಅಂದಿನ ಕಾಲದಲ್ಲಿ ಅಣ್ಣ ಬಸವಣ್ಣನವರು ವಿಶ್ವಗುರುವಾಗಿ ಹೊಮ್ಮುವ ಮೂಲಕ ದೊಡ್ಡ ಕ್ರಾಂತಿಯನ್ನು ಹುಟ್ಟುಹಾಕಿದ್ದು ನಾವೆಲ್ಲರೂ ಇತಿಹಾಸದಿಂದ ಓದಿದ್ದೇವೆ. ಅಂತಹ ಮಹಾನ್ ಶರಣರ ತತ್ವಾದರ್ಶಗಳನ್ನು, ವಚನಗಳನ್ನು ನಮ್ಮ ಮಠಮಾನ್ಯಗಳು ಇಂದಿಗೂ ಆ ಸಮಾಜಕ್ಕೆ ತಿಳಿಸ್ತಾ ಬಂದಿರುವಂಥ ಶ್ಲಾಘನೀಯ. ಶಿವಶರಣರು ಜನಿಸಿದ ಈ ನಾಡಿನಲ್ಲಿ ಹುಟ್ಟಿರುವುದೇ ನಮ್ಮೆಲ್ಲರೂ ಪುಣ್ಯವಂತರು. ಈ ದೇಶಕ್ಕೆ ತನ್ನದೇ ಆದ ಸಂಸ್ಕೃತಿ, ಪರಂಪರೆ, ಇತಿಹಾಸ ಇದೆ. ಅವೆಲ್ಲವುಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಬೆಂಗಳೂರು ಕಟ್ಟಡ, ಶ್ರೀ ನಾಡಬಬ್ಬರು, ಕೆಂಪೇಗೌಡ ಕೊಡುಗೆಗಳು, ಸಾಧನೆಗಳು ಅಪಾರ ಮತ್ತು ಅವಿಸ್ಮರಣೀಯ. ಅಂದಿನ ಕಾಲದಲ್ಲಿ ಕೆರೆಕಟ್ಟೆಗಳನ್ನು ತುಂಬಿಸುವ ಮೂಲಕ ನೀರಿನ ಹಂಗನ್ನು ನೀಗಿಸಿದ ಪುಣ್ಯಾತ್ಮ ಅವರು ಅಂದರೆ ತಪ್ಪಾಗಲಾರದು. ಪ್ರಸ್ತುತ ಕಾಲದಲ್ಲಿ ಕೂಡ ಕೆರೆಕಟ್ಟೆಗಳು ಬೆಂಗಳೂರಿನಿಂದ ನೀರಿನ ಬವಣೆಯನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಅಂಥ ಮಹಾನ್ ನಾಯಕನ ಪುತ್ಥಳಿಗೆಯನ್ನು ಇತ್ತೀಚೆಗೆ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅನಾವರಣಗೊಳಿಸಿದ್ದರು. ಇಂದು ವಿಧಾನಸೌಧ ಮುಂಭಾಗ ಈ ಇಬ್ಬರು ಮಹಾನ್ ಚೇತನಗಳ ಪುತ್ತಳಿಕೆಯನ್ನು ಮಾನ್ಯ ಶ್ರೀ ಅಮಿತ್ ಶಾ ಜಿಯವರು ಅನಾವರಣಗೊಳಿಸ್ತಾ ಇರುವಂಥದ್ದು ನಿಜಕ್ಕೂ ನಮಗೆಲ್ಲರಿಗೂ ಆನಂದ ತಂದಿದೆ. ಬೆಂಗಳೂರು ಏರ್ಪೋರ್ಟ್ಗೆ ನಾಡಪ್ರಭು ಕೆಂಪೇಗೌಡರ ಹೆಸರು ತೀರ್ಮಾನ ಮಾಡಿದ್ದು ಅಂದಿನ ನಮ್ಮ BJP ಸರ್ಕಾರ ಎಂದು ಹೇಳಿ ಹೆಮ್ಮೆ ಆಗುತ್ತೆ. ಇಂಥ ಅದ್ಭುತ ಕಾರ್ಯಗಳು ನಮ್ಮ ಸರ್ಕಾರಗಳು ಕನಸಾಗಿತ್ತು. ಇಂದು ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನನಸಾಗಿರೋದು ಅತ್ಯಂತ ಸಂತಸವಾಗಿದೆ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಸರ್ವರಿಗೂ ಸಮಪಾಲು, ಸಮಬಾಳು, ಸಾಮಾಜಿಕ ನ್ಯಾಯ ಇದರ ಆಧಾರದ ಮೇಲೆ ಹೆಜ್ಜೆ ಇಟ್ಟವನು. ಆ ಜಾತಿ ಈ ಜಾತಿ ಎಂದು ಆಡಳಿತ ನಡೆಸದೆ ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ ಎಂಬ ತೃಪ್ತಿ ಮತ್ತು ಸಮಾಧಾನ ನನಗಿದೆ. ಈ ದಾರಿಯಲ್ಲಿ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದು ಬಡವರ, ರೈತರ, ಕೌಲು ಕಾರ್ಮಿಕರ, ಮಹಿಳಾ ಸಬಲೀಕರಣಕ್ಕೆ ಉತ್ತಮ ಆಡಳಿತ ನೀಡ್ತಾ ಇರುವುದು ಅತ್ಯಂತ ಶ್ಲಾಘನೀಯ. ಇನ್ನಷ್ಟು ಇಂಥ ಅತ್ಯುತ್ತಮ ಕಾರ್ಯಗಳು ಈ ನಾಡಿನಲ್ಲಿ ದೊರೆಯಲಿ
ತ್ವರೆಯಲ್ಲಿಂದ ಆಶಿಸುತ್ತಾ ಈ ಮಹಾನ್ ನಾಯಕರ ತತ್ವಗಳನ್ನು, ಆದರ್ಶಗಳನ್ನು ನಮ್ಮ ಮುಂದಿನ ಪೀಳಿಗೆ ತಿಳಿಸುತ್ತಾ ನಾವೆಲ್ಲರೂ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.